ಪ್ರಕೃತಿಯ ಕಾಯಿಲೆಗೆ ರಾಮಬಾಣ. ರಾತ್ರೆಲ್ಲ ಚೆನ್ನಾಗಿರ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಕೈ ಮಡಚಕ್ಕೆ ಆಗಲ್ಲ, ಕಾಲು ಕೆಳಗಡೆ ಮಡಗಕ್ಕೆ ಆಗಲ್ಲ ಸರ್. ನೋಡಿದ್ರೆ ಮಚ್ಚು ತಗೊಂಡು ಯಾರೋ ಒಡೆದಂಗೆ ಕತ್ತರಿಸಂಗ ಆಗ್ಬಿಟ್ಟೆ, ಕಟ್ಕಟ್ ಆಗ್ಬಿಟ್ಟಿರುತ್ತೆ. ನಾನು ಏನಾದರೂ ಆಯಿಂಟ್ಮೆಂಟ್ ಹಚ್ಕೊಂಡು ಎಲ್ಲ ಮಾಡಿದ್ರೆ ಕೆಲಸ ಮಾಡೋಕ್ಕಾಗುತ್ತೆ ಸರ್. ಅದು ಹೆಣ್ಮಕ್ಳು ಕೆಲಸ ಮಾಡೋಕ್ಕಾಗುತ್ತೆ ಸರ್. ಜೆನ್ಸ್ ನಾನು ಕೆಲಸ ಮಾಡಬೇಕಾದ್ರೆ ಬೈಕ್ ಓಡಿಸ್ಬೇಕಾದ್ರೆ ಕೈ ತುಂಬ ನೋವುತ್ತೆ ಸರ್. ಇದು ಒಳಗಡೆ ಅಂದರೆ ಅಂಗೈ ಅಂಗಾಲು ಅಂಗೈ ಮತ್ತು ಅಂಗಾಲಲ್ಲಿ ಒಡ್ಕೊಂಡಂಗಿರುತ್ತೆ. ಇದೊಂಥರ ಸೋರೆಸಿಸ್ ಹೇಳಬೇಕು ಅಂದರೆ ಸೋರೆಸಿಸ್ ಯಾಕಪ್ಪ ಬರುತ್ತೆ, ಮೂಲ ಕಾರಣ ಕಂಡುಹಿಡಬೇಕು. ಸೋರೆಸಿಸ್ ಮರಕ್ಕಂದ್ರೆ ಮೂಲ ಕಾರಣ ಒಂದು ದೊಡ್ಡ ಕರಳು, ಎರಡನೇದೇ ಶ್ವಾಸಕೋಶ ಶ್ವಾಸನಾಳ, ಇವೆರಡೂ ಕ್ಲೀನ್ ಇಲ್ಲ ಅಂದರೆ 100% ಬರುತ್ತೆ. ದೊಡ್ಡ ಕರಳು ಏನಂದರೆ ಮಲಬದ್ಧತೆ ಕ್ಲಿಯರ್ ಆಗಬೇಕು, ಲಿವರ್ ಕ್ಲಿಯರ್ ಆಗಬೇಕು. ಈ ಎರಡಕ್ಕೂ ಒಂದು ಔಷಧಿ ಹೇಳ್ಕೊಡ್ತೀನಿ, ಮನೆ ಮದ್ದು ನೀವು ಮಾಡ್ಕೊಬೋದು. ಓಕೆನಾ? ಮೊದಲನೇದಾಗಿ ತಗ್ಗಿ ಬೇರಿನ ಚೂರ್ಣ 2 ಗ್ರಾಮ್, ಆಮೇಲೆ ಅಗಸೆ ಬೇರಿನ ಅಗಸೆ ಬೀಜ ಇದೆಯಲ್ಲ ಆ ಅಗಸೆ ಬೀಜ ಚೂರ್ಣ 2 ಗ್ರಾಮ್. ಮೂರನೇದು ಗಾಣಿಕೆ ಸೊಪ್ಪು, ಕಾಸಿ ಸೊಪ್ಪು ಅಂತಾರಲ್ಲ, ಗಾಣಿಕೆ ಸೊಪ್ಪು, ಕಾಸಿ ಸೊಪ್ಪು ಅಥವಾ ಕಾಕಿ ಸೊಪ್ಪು, ಇದ್ರದ್ದು ಚೂರ್ಣ 2 ಗ್ರಾಮ್. ಸೊ ಮಾಡುವ ವಿಧಾನ 300 ml ನೀರು, 300 ml ನೀರು, 2 ಗ್ರಾಮ್ ಹಾಕಬೇಕು. ಯಾವುದಾದ್ರು ತಗ್ಗಿ ಬೇರಿನ ಚೂರ್ಣ 2 ಗ್ರಾಮು, ಅಗಸೆ ಬೀಜ ಚೂರ್ಣ 2 ಗ್ರಾಮು, ಕಾಸಿ ಸೊಪ್ಪು, ಗಾಣಿಕೆ ಸೊಪ್ಪಿನ ಚೂರ್ಣ 2 ಗ್ರಾಮ್. ಚೂರ್ಣ ಅಂದ್ರೆ ಏನೂ ಇಲ್ಲ, ಸೊಪ್ಪನ್ನ ಒಣಗಿಸ್ತೀರ ನೆರಳಲ್ಲಿ, ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನ ಚೆನ್ನಾಗಿ ರುಬ್ಬಿ ಅಂದ್ರೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ನಿಮಗೆ ಪೌಡರ್ ಸಿಗುತ್ತೆ, ಆ ಪೌಡ್ರ್ ಅದೇ ಚೂರ್ಣ ಅಂತ ಕರೆಯೋದು ನಾವು, ಚೂರ್ಣ ಅಂತೀವಿ. ಈ ಚೂರ್ಣ ಮೂರನ್ನು ಹಾಕಿ 300 ml ನೀರು, ಈ ಮೂರು ಚೂರ್ಣ ಹಾಕಿ ಚೆನ್ನಾಗಿ ಕುದಿಸ್ತೀರ, ಕುದ್ದು 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 100 ml ಆಗುತ್ತೆ. ಫಿಲ್ಟರ್ ಮಾಡ್ತೀರಾ, ಬೆಳಿಗ್ಗೆ ಟಿಫನ್ಗೆ ಮುಂಚೆ 1 ಗ್ಲಾಸ್ ಹೊಡ್ಕೊಂತೀರಾ, ಸಂಜೆ ಊಟಕ್ಕಿಂತ ಮುಂಚೆ 1 ಗ್ಲಾಸ್ ತಗೊಂತೀರಾ. ಹಿಂಗೆ 100 ದಿನ ಮಾಡ್ಬಿಟ್ಟು ನೀವು ಚೆಕ್ ಮಾಡಿ ಅದೆಲ್ಲೋಯ್ತು ಅಂತ ಕಂಡಿಡಿಯಕ್ಕೆ ಆಗಲ್ಲ, ಅಂತ ಅದ್ಭುತವಾದದ್ದು. ಅದ್ರ ಜೊತೆ ಏನ್ ಗೊತ್ತಾ, ಈ ಮಂಡಿ ನೋವು ಇದ್ದವ್ರಿಗೆ ಅದನ್ನು ಹೋಗುತ್ತೆ, ಮಂಡಿ ಊತ ಇರುತ್ತಲ್ಲ ಅದನ್ನು ಹೋಗುತ್ತೆ. ನಮ್ಮ ಔಷಧಿಗಳು ಹೆಂಗೆ ಅಂದ್ರೆ ಒಂದಕ್ಕೆ ತಗೊಂಡ್ರೆ ಇನ್ನೊಂದು ಕರ್ಕೊಂಡು ಓಡೋಗ್ಬಿಡುತ್ತೆ, ವಾಪಸ್ ಹೋಗುತ್ತೆ. ಈಗ ಬಿ ಪಿ ತಗೊಂಡ್ರೆ ಶುಗರ್ ಬರಲ್ಲ, ಶುಗರ್ಗೆ ತಗೊಂಡ್ರೆ ಬಿ ಪಿ ಬರಲ್ಲ, ಥೈರಾಯ್ಡ್ಗೆ ತಗೊಂಡ್ರೆ ಶುಗರ್ ಆಟೋಮೆಟಿಕ್ ಹೋಗುತ್ತೆ, ಪೈಲ್ಸ್ಗೆ ತಗೊಂಡ್ರೆ ಶುಗರ್ ಓಡೋಗ್ಬಿಡುತ್ತೆ. ನಮ್ಮ ಗಿಡಮೂಲಿಕೆಗಳು ಮಾಡ್ತಕ್ಕಂತ ಔಷಧಿನೇ ಇದೆ, ಆದ್ರೆ ಬೇರೆ ಒಂದು ಔಷಧಿ ಇದೆ. ನೀವು ಬಿ ಪಿಗೆ ತಗೊಂಡ್ರೆ ಶುಗರ್ನ ಕರ್ಕೊಂಬಂದಿರುತ್ತೆ, ಶುಗರ್ಗೆ ತಗೊಂಡ್ರೆ ಥೈರಾಯ್ಡ್ನ ಕರ್ಕೊಂಬರುತ್ತೆ, ಥೈರಾಯ್ಡ್ಗೆ ತಗೊಂಡಿದ್ರೆ ಕಿಡ್ನಿ ಹೋಗುತ್ತೆ, ಕಿಡ್ನಿಗೆ ತಗೊಂಡ್ರೆ ಮಂಡಿ ನೋವು ಕರ್ಕೊಂಬರುತ್ತೆ. ಹಿಂಗೆ ಒಂದೊಂದ ಕರ್ಕೊಂಬರ್ತಾ ಇರುತ್ತೆ. ನಮ್ಮ ಗಿಡಮೂಲಿಕೆಗಳ ಔಷಧಿ ವಿಧ ವಿಶೇಷವಾದ ಏನಪ್ಪ ಅಂದ್ರೆ ಒಂದು ತಗೊಂಡ್ರೆ ಒಂದು ಹೋಯ್ತಾ ಇರುತ್ತೆ. ಹಂಗಾಗಿ ಈ ಕೈಗೆ ನಾನು ಔಷಧಿ ಕೊಟ್ರೆ ಕಾಲಿಗೆ ಕೈ ಅಂಗೈಯಲ್ಲಿ ನಾನು ಹೇಳಿದ್ನಲ್ಲ ಸೋರೆಸಿಸ್ ಟೈಪ್ ಇರುತ್ತೆ, ಅದು ತಗೊಂಡಾಗ ನಿಮಗೆ ಲಿವರ್ನ ಲಿವರು ಶುದ್ಧಿ ಮಾಡುತ್ತೆ, ಆಮೇಲೆ ಮಂಡಿ ನೋವು ಹೋಗುತ್ತೆ, ಆಮೇಲೆ ಮಂಡಿ ಊತಾ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಈ ರೀತಿ ಔಷಧಿಗಳನ್ನ ತಗೊಳ್ತಾ ಇದ್ರೆ ನಿಮಗೆ ಅಡ್ಡ ಪರಿಣಾಮ ಬರುವುದಿಲ್ಲ, ಸೈಡ್ ಎಫೆಕ್ಟ್ ಫಸ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲದೆ. ಇದೆಲ್ಲ ಏನು ಗೊತ್ತಾ, ಆಹಾರ ಅಷ್ಟೇ, ಇದು ಆಹಾರವೇ ಔಷಧಿ, ಔಷಧಿಯೇ ಆಹಾರ. ಹಿಂಗೆ ಮಾಡ್ತಾ ಹೋಗ್ತಾ ಇದ್ದಾಗ ಒಂದೊಂದು ಕಾಯಿಲೆನ ಸಂಪೂರ್ಣ ನಾಶ ಆಗಿ ಹೋಗ್ತಾ ಇರುತ್ತೆ. ತಗೊಂಡು ನೋಡಿ, 100 ದಿನ ತಗೊಂಡು ನೋಡಿ, ನಾನು ಹೇಳೋದಲ್ವಾ, ಒಂದು ದಿನಕ್ಕೆ ಹೋಗಲ್ಲ. ಕಹಿ ಇದೆ ಸರ್, ಬೇಕಾದ್ರೆ ಯಾರಿಗೆ ಶುಗರ್ ಇಲ್ಲ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ನಮ್ಮ ಇದು ತಾಟಿ ಬೆಲ್ಲ ತಾಟಿ ಕಲ್ಸಕ್ಕರೆ ಈ ರೀತಿ ಚೂರ್ಣಗಳು ತಗೊಂಡು ಹಾಕ್ಕೊಳ್ರಿ, ನಿಮ್ಗೆ ಯಾವುದು ಸೈಡ್ ಎಫೆಕ್ಟ್. ಓಕೆ, ಈಗ ನೀವೇನ್ ಮಾಡ್ಬೇಕು ಪ್ರಿಯ ವೀಕ್ಷಕರೇ ಅಂದ್ರೆ, ಈಗ ನಾನು ಹೇಳಿದ್ದೀನಲ್ವಾ, ಇದು ಎಲ್ಲರಿಗೂ ತಲುಪಬೇಕಲ್ವಾ. ನಿಮ್ಮ ಒಳ್ಳೆ ಮನಸ್ಸಿಂದ ನೀವು ಮಾಡಬೇಕು ಅನ್ನೋ ಒಳ್ಳೆ ಉದ್ದೇಶ ಇದ್ರೆ ಖಂಡಿತವಾಗಿ ಇದನ್ನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ತಲುಪಬೇಕು. ಸಾವು ನೋವು ಕಡಿಮೆ ಆಗಬೇಕು, ಎಲ್ರಿಗೂ ಚೆನ್ನಾಗಿರ್ಬೇಕಂದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಈ ರೀತಿ ಗಿಡಮೂಲಿಕೆ ಔಷಧಿ ಯಾರೊಬ್ರು ಹೇಳಿರ್ತಾರೆ, ಆದ್ರೂ ಸಹ ನಮ್ಮ ಈ ಚಾನೆಲ್ ಮುಖಾಂತರ, ನಮ್ಮ ಯೂಟ್ಯೂಬ್ ಮುಖಾಂತರ ದಯವಿಟ್ಟು ನೀವು ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿದಾಗ ಎಲ್ರಿಗೂ ರೀಚ್ ಆಗುತ್ತೆ. ಥ್ಯಾಂಕ್ ಯು, ನಮಸ್ಕಾರ.